ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರಕ್ಕೆ 10 ಕಿಲೋಮೀಟರ್ ಅಂತರದಲ್ಲಿರೋ ಎಸ್ ಗೊಲ್ಲಹಳ್ಳಿ ಗ್ರಾಮದಲ್ಲಿ 1,000 ಜನಸಂಖ್ಯೆ ಇದ್ದರೂ ಇಲ್ಲಿನ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಶುಪಾಲನಾ ಆಸ್ಪತ್ರೆ, ಹಾಲು ಉತ್ಪಾದಕರ ಸಹಕಾರ ಸಂಘ, ಊರಿಗೆ ಅಂಟಿಕೊಂಡಂತೆ ಕ್ರಷರ್, ಖಾಸಗಿ ಕನ್ನಡ ಪ್ರೌಢಶಾಲೆ, 100 ರಿಂದ 120 ಮನೆಗಳಿರುವ ಈ ಗ್ರಾಮದಲ್ಲಿ 800 ರಿಂದ 1,000 ಜನಸಂಖ್ಯೆ ಇದೆ. ಇಷ್ಟೆಲ್ಲ ಸೌಕರ್ಯ ಹೊಂದಿರುವ ಈ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೆ ಗ್ರಾಮಸ್ಥರು ಪರದಾಟವನ್ನ ನಡೆಸುವಂತಾಗಿದೆ. ದುಡ್ಡಿನ ಅನುಕೂಲ ಇರೋರು ಫಿಲ್ಟರ್ಗಳು ಹಾಕ್ಸ್ಕೊಂಡಿದ್ದಾರೆ, ಬೇರೆಯವರು ಬೇರೆ ಊರುಗಳಿಂದ ಹೋಗ್ತಾ ಇರ್ತಾರೆ. ಯಾವ್ದು ವಿಧಿ ಇಲ್ಲ ಅನ್ನೋರು ಬೋರ್ ನೀರು ಕುಡಿತಾರೆ ಅಷ್ಟೇ. ನೀವೆಲ್ಲ ನೀರು ತರಬೇಕಾರೆ ಕುಂಟೆ ಇಲ್ಲ ಆವಲ್ಗುರ್ಕಿಗೆ ಹೋಗಿ ತಗೋಬರ್ತೀವಿ. ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 4-5 ಕಿಲೋಮೀಟರ್ ಆಗುತ್ತೆ. ಹೆಂಗೆ ನೀರಿಗೆ ಸಪ್ಲೈ ಹೆಂಗಮ್ಮ ಈಗ? ನೀರಿಗೆ ಸಪ್ಲೈ ಊರಲ್ಲಿ ನೀರು ಬೇಜಾನ್ ಇದೆ ಸರ್, ಆದರೆ ಫಿಲ್ಟರ್ ಇಲ್ಲ ಅಷ್ಟೇ. ಅಲ್ಲ, ನಿಮ್ಮ ಊರಲ್ಲಿ ಈಗ ಏನು ಜನಸಂಪರ್ಕ ಸಭೆ ಆಗುತ್ತೆ, ಪಂಚಾಯತಿ ಮೀಟಿಂಗ್ ಆಗುತ್ತೆ, ಬೇರೆ ಬೇರೆ ಮೀಟಿಂಗ್ ಆಗ್ತವೆ, ಆ ಸಂದರ್ಭದಲ್ಲಿ ಕೇಳಿಲ್ವಾ? ನಾವು ಪಂಚಾಯತಿ ಅವ್ರಿಗೆ ಕೇಳಿತೀವಿ ಸರ್, ಅವ್ರನ್ನ ಕೇಳಿದ್ರೆ ನಮ್ಗೆ ಹೊರಗಡೆ ಮೇಲಿಂದ ನಮ್ಗೆ ಇದು ಮಾಡ್ತಿಲ್ಲ, ಸಿಗ್ನೇಚರ್ ಹಾಕ್ತಿಲ್ಲ ಅನ್ನೋ ರೀತಿಯಲ್ಲಿ ಆನ್ಸರ್ ಮಾಡ್ತಾ ಇದ್ವು. ನಾವು ಕೇಳಿ ಕೇಳಿ ಬಿಟ್ಬಿಟ್ವಿ ಸರ್. ಹಂಗಾಗಿ ಈಗ ಈ ಮಾಮೂಲಿ ನೀರನ್ನ ಕುಡಿತಾರೆ ಜನ? ಕುಡಿತಾರ? ಎಷ್ಟು ಮನೆ ಇಳಿದಾವೆ ಊರಲ್ಲಿ? ಇದಾವೆ ಸರ್, ಒಂದು 100 ಮನೆ. ಶುದ್ಧ ನೀರಿನ ಕುಡಿಯೋ ಘಟಕಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಗ್ರಾಮ ಪಂಚಾಯತಿ ಸದಸ್ಯ ತಿಳಿಸಿರ್ತಾರೆ. ಆದರೆ ಕಾಮಗಾರಿ ಪೂರ್ಣಗೊಳಿಸದೆ ಅರ್ಧಂಬರ್ಧ ಗೋಡೆಯನ್ನ ಕಟ್ಟಿಸಿಬಿಟ್ಟಿದ್ದಾರೆ. ಕುಡಿಯುವ ನೀರಿಗಾಗಿ ಗ್ರಾಮದ ಜನ ಸಾಕಷ್ಟು ಪರಿತಪಿಸುತ್ತಿದ್ದಾರೆ. ಇನ್ನು ಈ ಊರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ರಸ್ತೆಗಳಲ್ಲಿ ಚರಂಡಿ ನೀರು ಹರಿಯುತ್ತಿದೆ, ಚರಂಡಿಗಳಲ್ಲಿ ಹೂಳು ತುಂಬಿ ಹೋಗಿದೆ. ರಸ್ತೆಗಳೇ ಒತ್ತುವರಿ ಮಾಡಿ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಇದರ ಬಗ್ಗೆ ಸುದ್ದಿ ಪ್ರಕಟವಾದ ಮೇಲಾದರೂ ಗ್ರಾಮದ ಜನರಿಗೆ ಶುದ್ಧ ನೀರು ಕೊಡೋ ಪ್ರಯತ್ನ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.